ಪ್ರಣವಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ GHS ಅರಸೀಕೆರೆ. ಇಂದು ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 4ನೇ ಅಧ್ಯಾಯ ಜೀವಕ್ರಿಯೆಗಳು. ಈ ಜೀವಕ್ರಿಯೆಗಳಲ್ಲಿ 4ನೇ ಕ್ರಿಯೆ ವಿಸರ್ಜನೆ. ಈ ವಿಸರ್ಜನೆ ಕ್ರಿಯೆಗೆ ಸಂಬಂಧಿಸಿದಂತೆ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗ ಏನು ತಿಳಿಸುತ್ತೆ ಅಂದರೆ, ಸಸ್ಯಗಳು ಯಾವ ರೀತಿ ತನ್ನಲ್ಲಿ ಇರುವ ನೀರನ್ನು ಹೊರಹಾಕುತ್ತವೆ, ಅದು ಆವಿ ರೂಪದಲ್ಲಿ ಹೊರಹಾಕೋದ್ರಿಂದ ಈ ಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಕ್ರಿಯೆ ಅಂತ ಕರಿತೀವಿ. ಪ್ರಯೋಗವನ್ನು ಪ್ರಾರಂಭಿಸೋಣ. ಈ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕವರ್ ಮತ್ತು ಒಂದು ದಾರ. ಸಸ್ಯದ ಎಲೆಗೆ ಕವರನ್ನು ಕಟ್ಟೋಣ. ಈ ಪ್ರಯೋಗ ನಡೆಯಲು 24 ಗಂಟೆಗಳು ಬೇಕು. ಇಂದು ನಾನು ಸಂಜೆ 6 ಗಂಟೆಗೆ ಕಟ್ಟುತ್ತಿದ್ದೇನೆ. ನಾಳೆ 6 ಗಂಟೆಗೆ ನೋಡಿದರೆ ಅಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅನ್ನೋದು ಈ ಕ್ರಿಯೆಯಿಂದ ನಮಗೆ ಗೊತ್ತಾಗುತ್ತೆ. ಮತ್ತು ಸಸ್ಯಗಳು ಯಾವ ರೀತಿ ತನ್ನಲ್ಲಿರುವ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಎಂದು ನಾವು ಈ ಕ್ರಿಯೆಯ ಮೂಲಕ ತಿಳಿಯಬಹುದು. ಈ ಕ್ರಿಯೆ ಮಾಡಲು ನಮ್ಮ ಮನೆಯ ಬಳಿ ಇರುವ ಯಾವುದಾದರೂ ಒಂದು ಗಿಡಕ್ಕೆ ಕಟ್ಟಬೇಕು. ಅಂದರೆ ನಾವು ಆದಷ್ಟು ದೊಡ್ಡ ಎಲೆ ಕಟ್ಟಿದ್ರೆ ಅದು ನೀರು ಜಾಸ್ತಿ ಇದಾಗುತ್ತೆ, ಯಾಕಂದರೆ ದೊಡ್ಡ ಎಲೆಗಳು ವೇಗವಾಗಿ ಬಾಷ್ಪ ವಿಸರ್ಜನೆ ಮಾಡುತ್ತವೆ. ಚಿಕ್ಕ ಎಲೆಗಳು ಸ್ವಲ್ಪ ನಿಧಾನವಾಗಿ ಮಾಡುತ್ತವೆ, ಅವು ಸಹ ಬಾಷ್ಪ ವಿಸರ್ಜನೆ ಮಾಡುತ್ತವೆ. ಆದರೆ ಸುಲಭವಾಗಿ ಮಾಡುವುದರಿಂದ ನಾವು ಸ್ವಲ್ಪ ದೊಡ್ಡ ಎಲೆಗೆ ಕಟ್ಟಿದ್ರೆ ಬೇಗ ಗೊತ್ತಾಗುತ್ತೆ ಅವು ಯಾವ ಥರ ಬಾಷ್ಪ ವಿಸರ್ಜನೆ ಮಾಡುತ್ತವೆ ಅಂತ. ನಾನೀಗ ಇದು ಕವರ್ನ ಗಿಡಕ್ಕೆ ಕಟ್ತಾ ಇದ್ದೀನಿ. ಇದಕ್ಕೆ ಕಟ್ಟೋಣ. ಇದು ಗಾಳಿ ಹೋಗ್ಬಾರ್ದು ಇದ್ರೊಳಗೆ, ಅದು ಆವಿಯಾದ ನೀರು ಕವರ್ ಅಲ್ಲಿ ಸಂಗ್ರಹಣೆ ಆಗಿರುತ್ತೆ. ಅದನ್ನ ನಾವು ನಾಳೆ ಗಮನಿಸೋಣ. ನೆನ್ನೆ ಕಟ್ಟಿದ ಕವರ್ ಅನ್ನು ವೀಕ್ಷಿಸೋಣ. ಈ ಕವರಿನಲ್ಲಿ ನೀರು ಸಂಗ್ರಹಣೆಯಾಗಿದೆ. ಸಂಗ್ರಹಣೆಯಾಗಲು ಕಾರಣ ಈ ಸಸ್ಯದ ಎಲೆಗಳು ಬಾಷ್ಪ ವಿಸರ್ಜನೆ ಮಾಡುತ್ತವೆ ಎಂದು ತಿಳಿಯುತ್ತದೆ. ನಾವು ಈ ಪ್ರಯೋಗದಿಂದ ಯಾವ ತೀರ್ಮಾನಕ್ಕೆ ಬರಬಹುದೆಂದರೆ, ಸಸ್ಯಗಳು ಕೂಡ ತಮ್ಮಲ್ಲಿ ಇರುವ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ ಎಂದು ತಿಳಿಯುತ್ತದೆ. ಧನ್ಯವಾದ. ನಾನು ನಿನ್ನೆ 6 ಗಂಟೆ ಸಮಯದಲ್ಲಿ ನಾನು ಕಟ್ಟಿದ್ದೆ, ಈಗ ಸಮಯ 6 ಗಂಟೆ ಆಗಿದೆ. ಎಲೆಗಳು ತಮ್ಮ ರಂಧ್ರದ ಮೂಲಕ ಬಾಷ್ಪ ವಿಸರ್ಜನೆ ಮಾಡಿದೆ. ನೋಡಿ ನೀರು ಹೇಗೆ ಸಂಗ್ರಹಣೆ ಆಗಿದೆ, ಕವರಿನಲ್ಲಿ ಸಂಗ್ರಹಣೆ ಆಗಿದೆ. ನನ್ನ ಹೆಸರು ಗಣನಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ GHS ಅರಸೀಕೆರೆ. ಇಂದು ನಾನು ಮುಟ್ಟಿದರೆ ಮುಳಿ ಗಿಡವನ್ನು ಮುಟ್ಟುತ್ತಿದ್ದೇನೆ. ಈ ಗಿಡವನ್ನು ನಾವು ಮುಟ್ಟಿದ ತಕ್ಷಣ ಮುದುರಿಕೊಳ್ಳುತ್ತದೆ. ಇದಕ್ಕೆ ಕಾರಣ ಈ ಎಲೆಗಳಲ್ಲಿ ಇರುವ ನೀರು ಕಾಂಡಕ್ಕೆ ಹೋಗುತ್ತದೆ. ಕಾಂಡದಿಂದ ಸ್ವಲ್ಪ ಸಮಯದ ನಂತರ ಈ ನೀರು ಎಲೆಗಳಿಗೆ ಬರುತ್ತದೆ. ಎಲೆಗಳಿಗೆ ಬಂದ ತಕ್ಷಣ ಅದು ಅರಳುತ್ತದೆ. ಧನ್ಯವಾದ.